ಹಾಯ್, ನಮಸ್ತೆ ಎಲ್ಲರಿಗೂ, ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನಾನು ನಿನ್ನೆ ಗಾರ್ಲಿಕ್ ಬ್ರೆಡ್ ತೋರಿಸಿದ್ದೆ, ಇವತ್ತು ಪಿಜ್ಜಾ ಹೇಗೆ ಮಾಡೋ ಅಂತ ತೋರಿಸ್ತೀನಿ. ಸೇಮ್ ಅದೇ ಪ್ರೊಸೀಜರ್ನಲ್ಲಿ ನಾನಿಲ್ಲಿ ವಾರ್ಮ್ ವಾಟರ್ ತೊಗೊಂಡಿದ್ದೀನಿ, ಅಂದರೆ ಬಿಸಿ ನೀರು 1.5 ಕಪ್ನಷ್ಟು ತೊಗೊಂಡಿದ್ದೀನಿ. ಹಾಗೆ ಡ್ರೈ ಈಸ್ಟ್ ಅಂತ ಸಿಗುತ್ತೆ, ನಾನು ನಿನ್ನೆ ಹೇಳ್ದ ಹಾಗೆ. ನಿಮಗೆ ಕೇಕ್ ಅದೆಲ್ಲ ಮಾಡಲಿಕ್ಕೆ ನೀವು ಬಳಸ್ತೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಾಂದರೆ ನೀವು ಮಾರ್ಕೆಟ್ನಲ್ಲಿ ಡ್ರೈ ಈಸ್ಟ್ ಅಂತ ಕೇಳಿದರೆ ಕೊಡ್ತಾರೆ. ಇದನ್ನು ಕೂಡ 1.5 ಟೀಸ್ಪೂನಷ್ಟು ಬಳಸ್ತಿದ್ದೀನಿ. ಹಾಗೆ ಸಕ್ಕರೆ 1 ಟೇಬಲ್ಸ್ಪೂನಷ್ಟು. ಮೊದಲಿಗೆ ಈ ಬಿಸಿ ನೀರಲ್ಲಿ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಆ ಡ್ರೈ ಈಸ್ಟ್ ಅಂತ ಏನು ಹೇಳಿದೆ ಅದನ್ನು ಕೂಡ 1.5 ಟೀಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಅತಿಯಾಗಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಡ್ರೈ ಈಸ್ಟನ್ನ ಪಿಜ್ಜಾ ನಿಮಗೆ ಚೆನ್ನಾಗಿ ಬರಲ್ಲ, ತುಂಬಾ ಹಾರ್ಡಾಗಿ ಬರುತ್ತೆ ಜಾಸ್ತಿ ಹಾಕಿದ್ರೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಫರ್ಮೆಂಟ್ ಹಾಕ್ಬಿಡ್ತೀನಿ ಒಂದು 15-20 ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಸೊ ನೋಡ್ತಿರ್ಬೋದು, ಒಂದು 20 ನಿಮಿಷ ಬಿಟ್ಟಿದ್ದೆ ನಾನು. ಇವಾಗ ಚೆನ್ನಾಗಿ ಉಬ್ಕೊಂಡು ಬಂದಿದೆ ನೋಡಿ ಇಲ್ಲಿ ಈಸ್ಟು. ಇವಾಗ ಈಸ್ಟ್ ವಾಟರ್ ರೆಡಿಯಾಗಿದೆ. ನಾನಿಲ್ಲಿ 3 ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ. ಮೈದಾಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೈದಾ ಹಿಟ್ಟನ್ನು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಈಸ್ಟ್ ವಾಟರ್ ಏನಿದೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಳ್ಳಿ. ಇದನ್ನು ಪೂರ್ತಿಯಾಗಿ ಹಿಟ್ಟನ್ನು ಈ ನೀರಲ್ಲೇ ಕಲಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನಿಮಗೆ ನೀರು ಇದು ಈಸ್ಟ್ ವಾಟರ್ ಕಡಿಮೆ ಅನಿಸಿದ್ರೆ ನಿಮ್ಮ ಹಿಟ್ಟಿಗೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಇಲ್ಲಿ ಸ್ಮೂತಾಗಿ ಈ ಥರ ಡೋ ರೆಡಿ ಮಾಡ್ಕೊಳ್ಳಿ, ಹಿಟ್ಟನ್ನು ನಾದ್ಕೊಳ್ಳಿ. ಇದಾದಮೇಲೆ ಈ ಥರ ರ್ಯಾಪರು ಅಥವಾ ನಿಮ್ಮ ಹತ್ರ ಕ್ಲೀನಾಗಿರೋ ಬಟ್ಟೆ ಇದ್ದರೆ ಅದನ್ನು ಮುಚ್ಚಿ ಇದನ್ನು ಕೂಡ 1-2 ಗಂಟೆ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ನಾನೇ ಕೂಡ ಇಲ್ಲಿ 2 ಗಂಟೆ ಬಿಟ್ಟಿದ್ದೀನಿ. ಸೊ ನೋಡಿಲ್ಲಿ ಇವಾಗ ತೆಗೆದು ನೋಡೋಣ. ಇದು ಹಿಟ್ಟು ಆಲ್ಮೋಸ್ಟ್ ಡಬಲ್ ಸೈಜ್ ಆಗಿರುತ್ತೆ. ಚೆನ್ನಾಗಿ ಹೀಟ್ ಇರೋ ಪ್ಲೇಸ್ನಲ್ಲಿ ಇಡಿ ಆದಷ್ಟು, ಅವಾಗ ನಿಮಗೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಹಿಟ್ಟು. ಎಷ್ಟು ಜಾಸ್ತಿ ಹೊತ್ತು ಇಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪಿಜ್ಜಾ ಬರುತ್ತೆ. ನೋಡ್ತಿರ್ಬೋದು ಇಲ್ಲಿ ಡಬಲ್ ಸೈಜ್ ಆಗಿದೆ ಹಿಟ್ಟು. ಇದನ್ನು ಈ ಥರ ಚೆನ್ನಾಗಿ ಇನ್ನೊಂದು ಸರಿ ಕೈಯಿಂದ ನಾದ್ಕೊಳ್ಳಿ. ಹಾಗೆ ಇಲ್ಲಿ ಹಿಟ್ಟು ಕೂಡ ಹಾಕ್ಕೊಂಡು ಕೆಳಗಡೆ ಚೆನ್ನಾಗಿ ನಾದ್ಕೊಂಡು ನಿಮಗೆ ಯಾವ ಸೈಜ್ನಲ್ಲಿ ಪಿಜ್ಜಾ ಮಾಡ್ತೀರೋ ಆ ಸೈಜ್ನಲ್ಲಿ ಹಿಟ್ಟನ್ನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಸೊ ನೀವು ಇದನ್ನು ಕೈಯಿಂದ ಕೂಡ ಅಗಲ ಮಾಡ್ಕೊಳ್ಬೋದು, ಇಲ್ಲಾಂದರೆ ಲಟ್ಟಣಿಗೆಯನ್ನು ಬಳಸಿ ಈ ಥರ ದಪ್ಪದಾಗಿ ಅಗಲ ಮಾಡ್ಕೊಳ್ಬೋದು. ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನಿಲ್ಲಿ ಈ ಕೇಕ್ ಟಿನ್ನ ಹಿಂದಿನ ಭಾಗ ಬಳಸ್ತಿದ್ದೀನಿ. ಇದು ಎಷ್ಟು ಸೈಜ್ನಲ್ಲಿದೆಯೋ ನೀವು ಯಾವುದನ್ನು ಬಳಸ್ತೀರೋ ಅಷ್ಟು ಸೈಜ್ನಲ್ಲಿ ಮಾತ್ರ ನೀವು ಈ ಪಿಜ್ಜಾನ ಲಟ್ಟಿಸ್ಕೊಳ್ಬೇಕಾಗತ್ತೆ. ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ, ಪಿಜ್ಜಾನ ಸ್ವಲ್ಪ ದಪ್ಪನೇ ಇರಲಿ, ಅದು ಡಬಲ್ ಸೈಜ್ ಆಗುತ್ತೆ. ನಾನಿಲ್ಲಿ ನೋಡಿ ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ, ಇದು ಡಬಲ್ ಸೈಜ್ ಆಗುತ್ತೆ. ಆಮೇಲೆ ಇವಾಗ ಈ ಕೇಕ್ ಟಿನ್ನ ಹಿಂದಿನ ಭಾಗಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೈದಾ ಹಿಟ್ಟು ಇದಕ್ಕೆ ಇವಾಗ ಟಾಪಿಂಗ್ಸ್ ಮಾಡ್ಕೊಳ್ಳೋಣ. ಈ ಥರ ಅಂಚನ್ನು ಒತ್ಕೊಳ್ಳಿ, ಯಾಕಂದರೆ ಟಾಪಿಂಗ್ಸು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇದ್ದರೆ, ಪಿಜ್ಜಾ ಟಾಪಿಂಗ್ ಸಾಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಟೊಮೆಟೊ ಸಾಸ್ ಟೊಮೆಟೊ ಕೆಚಪ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ 2 ಕೂಡ ಹಾಕ್ಕೊಳ್ತಿದ್ದೀನಿ, 1 ಟೀಸ್ಪೂನಷ್ಟು. ಈ 2 ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ನಾನು. ಇವಾಗ ಇದನ್ನು ಚೆನ್ನಾಗಿ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪೂನಿಂದ. ಈ ಥರ ಸ್ಪ್ರೆಡ್ ಮಾಡಾದಮೇಲೆ ಮುಂದಿನ ಬೇರೆ ಎಲ್ಲ ಟಾಪಿಂಗ್ಸ್ ಏನಿರುತ್ತೆ ಅದನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಮೊದಲಿಗೆ ಚೀಸ್ ಹಾಕ್ಕೊಳ್ತಿದ್ದೀನಿ. ನೀವು ಯಾವ್ದು ಬೇಕಿದ್ರು ಚೀಸನ್ನು ಬಳಸ್ಬೋದು. ನಾನು ಈ ಸ್ಲೈಸ್ ಚೀಸನ್ನೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಚೀಸನ್ನು. ಇಲ್ಲಿ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಿದ್ದೀನಿ ನಾನು. ಹಾಗೆ ಇಲ್ಲಿ ಟಾಪಿಂಗ್ಸ್ಗೆ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ಕೊಳ್ತೀನಿ. ನೀವು ಬೇಕಿದ್ರೆ ಪನ್ನೀರ್ ಕೂಡ ಹಾಕ್ಕೊಳ್ಬೋದು, ಅದು ತುಂಬ ಚೆನ್ನಾಗಿ ಇರುತ್ತೆ. ಕ್ಯಾಪ್ಸಿಕಮ್ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು, ನಾನಿಲ್ಲಿ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಇವಾಗ ಕೊನೆಯದಾಗಿ ಟೊಮೆಟೊ ಕೂಡ ಹಾಕ್ಕೊಳ್ತಿದ್ದೀನಿ.
ಸೊ ಇವಾಗ ಟಾಪಿಂಗ್ ರೆಡಿ ಆಗಿದೆ. ಮೇಲ್ಗಡೆ ನಿಮ್ಗೆ ಇಷ್ಟ ಇದ್ದರೆ ಚೀಸ್ ಹಾಕ್ಕೊಳ್ಳಿ, ಜಾಸ್ತಿ ಚೀಸ್ ಇಷ್ಟ ಇದ್ದರೆ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಮೇಲ್ಗಡೆ ಮಸಾಲ ಡ್ರೈ ಮಸಾಲ ಟಾಪಿಂಗ್ಸ್ಗೆ ನಾನು ಮಿಕ್ಸ್ ಹರ್ಬ್ಸ್ ಏನಿದೆ ಅದನ್ನು ಹಾಕ್ಕೊಂಡೆ. ಹಾಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಮೇಲ್ಗಡೆ. ಇವಾಗ ನಾನು ಇದನ್ನು ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಉಪ್ಪು ಹಾಕಿ ಈ ಥರ ಹರಡಿಬಿಟ್ಟು 10 ನಿಮಿಷ ಬಿಟ್ಟಿದ್ದೆ ಕುಕ್ಕರ್ ಲಿಡ್ ಮುಚ್ಚಿ. ಇವಾಗ ಪ್ರೀ ಹೀಟ್ ಆಗಿದೆ. ಇವಾಗ ಈ ಪಿಜ್ಜಾನ ಪ್ಲೇಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಟ್ಟರೆ ನಿಮಗೆ ಪರ್ಫೆಕ್ಟಾಗಿರೋ ಪಿಜ್ಜಾ ಕುಕ್ಕರ್ನಲ್ಲಿ ರೆಡಿ ಆಗುತ್ತೆ. ಸೊ ನೋಡ್ತಿರ್ಬೋದು ಒಂದು 15 ನಿಮಿಷ ಬಿಟ್ಟಿದ್ದೆ ನಾನು. ಬಟ್ ನೀವು 15 ನಿಮಿಷ ಹಾಗೆ ಹಾಕಿಬಿಡ್ಬೇಡಿ, ತೆಗೆದು ನೋಡ್ತಾ ಇರಬೇಕಾಗತ್ತೆ. ಮುಚ್ಚಳ ತೆಗೆದು ನೋಡ್ತಾ ಇರಿ. ಸೊ ನೋಡ್ತಿರ್ಬೋದು ಇಲ್ಲಿ ನಾನಿಲ್ಲಿ ಚೆಕ್ ಮಾಡ್ಕೊಳ್ತಿದ್ದೀನಿ ಈ ಚಾಕುವಿಂದ. ಇದು ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ತೆಗಿಯೋಣ, ತೆಗೆದು ಸರ್ವ್ ಮಾಡಿಕೊಂಡ್ರೆ ಆಯಿತು, ಪಿಜ್ಜಾ ರೆಡಿ. ಸೊ ಇವತ್ತಿನ ಈ ರೆಸಿಪಿ ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗನ್ನಿಸ್ತು ಈ ರೆಸಿಪಿ ಕಮೆಂಟ್ ಬಾಕ್ಸ್ನಲ್ಲಿ ಬರ್ತಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.